Hi students, today we discuss the concept of framing a questionnaire. So ivattin dina navu framing a questionnaire anna concept na discuss madana. Agar topic yavdo framing a questionnaire. Framing, framing, framing a questionnaire. In previous class, the discussion of mailed questionnaire and schedules sent through enumerators, we understood what you mean by questionnaire. Indina taragathiyalli naavu mailed questionnaire anna concept matte शेड्यूल सेंड थ्रू एनुमरेटर्स एरू कॉन्सेप्ट डिस्कस क्वेश्चनरी अरे ऐन ना अर्थमकी देन आगे व्हाट यू मीन बाय क्वेश्चनरी क्वेश्चनरी मीन्स इट्स अ लिस्ट ऑफ क्वेश्चंस आगे क्वेश्चनरी अरे ऐन लिस्ट ऑफ क्वेश्चंस क्वेश्चन लिस्ट इरुवंतद्दन्न ना क्वेश्चनरी अंत करितीवि अंत क्वेश्चनरी सेवरल हलवु क्वेश्चन आ लिस्ट क्वेश्चनरी यहाँ रीति फ्रेम रेडी आ रेडी ऐने पॉइंट गमनको फ्रेमिंगे क्वेश्चन अना कॉन्सेप्टली ना अर्थमको देन द अवर टॉपिक इज फ्रेमिंगे क्वेश्चन सो हेल्ता होता है वाइल ड्राफिंग ए क्वेश्चन द फॉलोइंग जनरल प्रिंसिपल्स आर टू बी कंसिडर्ड क्वेश्चन ना प्रिपेर होते आ क्वेश्चन प्रिपेर संदर्भली ಕೆಳಗೆ ಹೇಳಿರುವಂತಹ ಪ್ರಿನ್ಸಿಪಲ್ ಗಳನ್ನು ಫಾಲೋ ಮಾಡಬೇಕಾಗುತ್ತೆ ಆದರೆ ಅವೆಲ್ಲ ಪ್ರಿನ್ಸಿಪಲ್ ಯಾವುದು ಆದರೆ ಪ್ರಿನ್ಸಿಪಲ್ ಗಳನ್ನು ನೋಡ್ತಾ ಹೋದಾಗ ಸೋ ಆದರೆ ಜನರಲ್ ಪ್ರಿನ್ಸಿಪಲ್ ಜನರಲ್ ಪ್ರಿನ್ಸಿಪಲ್ ಜನರಲ್ ಪ್ರಿನ್ಸಿಪಲ್ಸ್ ಹಾಗಾದರೆ ಯಾರೋ ಸರ್ವೆ ಕಂಡಕ್ಟ್ ಮಾಡ್ತಾ ಇದ್ದಾರೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಎಸ್ಪೆಷಲಿ ಕ್ವೆಶ್ಚನರಿ ನ ಯೂಸ್ ಮಾಡ್ಕೊಂಡು ಸರ್ವೆ ಮಾಡ್ತಾ ಇದ್ದಾರೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಅಂದಾಗ ಅವರು ಪ್ರಿಪೇರ್ ಮಾಡಂತ ಕ್ವೆಶ್ಚನರಿ ಏನಿದೆ ಆ ಕ್ವೆಶ್ಚನರಿನ ಪ್ರಿಪೇರ್ ಮಾಡಬೇಕಾದ್ರೆ ಇಲ್ಲಿರುವಂತ ಈಗ ಹೇಳುವಂತ ಎಲ್ಲಾ ಜನರಲ್ ಪ್ರಿನ್ಸಿಪಲ್ ಗಳನ್ನು ಮೈಂಡ್ ಅಲ್ಲಿ ಇಟ್ಕೊಂಡು ಕ್ವೆಶ್ಚನರಿನ ಪ್ರಿಪೇರ್ ಮಾಡಬೇಕು ಆದ್ರೆ ಆ ಕ್ವೆಶ್ಚನರಿ ಪ್ರಿಪೇರ್ ಮಾಡಬೇಕಾದ್ರೆ ಇರುವಂತ ಪ್ರಿನ್ಸಿಪಲ್ ಅಲ್ಲಿ ನಂಬರ್ 1 ಫಸ್ಟ್ ಪ್ರಿನ್ಸಿಪಲ್ ಜನರಲ್ ಪ್ರಿನ್ಸಿಪಲ್ ದ ನಂಬರ್ ಆಫ್ ಕ್ವೆಶ್ಚನ್ಸ್ ಶುಡ್ ಬಿ ಆಸ್ ಲೆಸ್ ಆಸ್ ಪಾಸಿಬಲ್ ಸೋ ಹಾಗಾದ್ರೆ ಇಲ್ಲಿ ಹೇಳ್ತಾ ಹೋಗ್ತಾರೆ ನಂಬರ್ ಫಸ್ಟ್ ಪಾಯಿಂಟ್ First principle, the number of questions, should be as less as possible. First point. First principle ali naavu observe madidaga The number of questions, should be as less as possible. ಹಾಗಾದ್ರೆ ಕ್ವೆಶ್ಚನರಿ ಪ್ರಿಪೇರ್ ಮಾಡಬೇಕಾದ್ರೆ ನಾವು ಕ್ವೆಶ್ಚನ್ಸ್ ಗಳನ್ನು ಏನು ಪ್ರಿಪೇರ್ ಮಾಡ್ತೀವಲ್ಲ ಸೆವರಲ್ ಕ್ವೆಶ್ಚನ್ಸ್ ಗಳನ್ನು ಸೋ ಆ ಸೆವರಲ್ ಕ್ವೆಶ್ಚನ್ಸ್ ಗಳು ಏನಾಗಿರಬೇಕು ಲೆಸ್ ಇರಬೇಕು ಆಸ್ ಪಾಸಿಬಲ್ ಎಷ್ಟು ಕಡಿಮೆ ಕ್ವೆಶ್ಚನ್ಸ್ ಗಳನ್ನು ಕೇಳೋದಕ್ಕಾಗುತ್ತೆ ಅಷ್ಟೇ ಕ್ವೆಶ್ಚನ್ಸ್ ಗಳನ್ನು ಪ್ರಿಪೇರ್ ಮಾಡಬೇಕು ಕ್ವೆಶ್ಚನ್ಗಳನ್ನು ನಾವು ಪ್ರಿಪೇರ್ ಮಾಡ್ಬೋದು ಅಂತೇಳಿ ಸುಮ್ಮನೆ ಹೆಂಗೆ ಬೇಕೋ ಹಂಗೆ ಸೆವರಲ್ ಕ್ವೆಶ್ಚನ್ಸ್ಗಳನ್ನು ಭಾಳ ಮೋರ್ ಕ್ವೆಶನ್ಸ್ಗಳನ್ನು ಕ್ರಿಯೇಟ್ ಮಾಡಬಾರ್ದು ಸೊ ಅಷ್ಟು ಅದು ಪ್ರಿನ್ಸಿಪಲ್ ಅಲ್ಲ ಪ್ರಿನ್ಸಿಪಲ್ ಏನು ಹೇಳುತ್ತೆ ಒಂದು ಕ್ವೆಶ್ಚನರಿ ಪರ್ಫೆಕ್ಟ್ ಕ್ವೆಶ್ಚನರಿ ಅಂತ ಬಂದಾಗ ಆ ಕ್ವೆಶ್ಚನರಿಯಲ್ಲಿ ಬರುವಂಥ ಲೀಸ್ಟ್ ಆಫ್ ಕ್ವೆಶನ್ಸ್ಗಳು ಲೆಸ್ ಇರಬೇಕು ಕಡಿಮೆ ಇರಬೇಕು ಒಂದು 20 ಇದ್ದರೆ ಓಕೆ 10 ಇದ್ದರೆ ಓಕೆ ಅದು ಬಿಟ್ಟು 100 ಕ್ವೆಶನ್ 200 ಕ್ವೆಶನ್ 300 ಕ್ವೆಶನ್ಸ್ಗಳನ್ನು ಭಾಳ ಮೋರ್ ಕ್ವೆಶನ್ಸ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ಸೊ ಫೀಲ್ಡಿಗೆ ಹೋಗಿ ಇನ್ವೆಸ್ಟಿಗೇಷನ್ ಮಾಡಬಾರ್ದು ಈಗ ಹೆಂಗೆ ಸುಮ್ಮನೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಈಗ ನಾನು ವಿಜಯ್ ಇನ್ವೆಸ್ಟಿಗೇಟರು ನಾನೇ ಡೈರೆಕ್ಟಾಗಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದೀನಿ ಅಂದಾಗ ಕ್ವೆಶ್ಚನರಿ ಪ್ರಿಪೇರ್ ಮಾಡಿದ್ದೀನಿ ಒಂದು 20-25 ಕ್ವೆಶನ್ಸ್ ಇದೆ ಆ ಕ್ವೆಶನ್ನ ಪ್ರಿಪೇರ್ ಮಾಡಿ ನಾನು ಅಲ್ಲಿ ಇನ್ಫಾರ್ಮೆಂಟ್ ಯಾರು ಇನ್ಫಾರ್ಮೇಷನ್ ಕೊಡ್ತಾರೆ ಅವ್ರ ಹತ್ರ ಹೋದಾಗ ಸರ್ ಕ್ವೆಶನ್ಸ್ ಕೇಳ್ತಾ ಹೋಗ್ತೀನಿ ನೀವು ಆನ್ಸರ್ ಮಾಡಿ ಅಥವಾ ಕ್ವೆಶನ್ನ ಲೀಸ್ಟ್ ರೆಡಿ ಮಾಡಿದ್ದೀನಿ ಆನ್ಸರ್ ಮಾಡಿಕೊಡಿ ಅಂತ ಅವ್ರಿಗೆ ಕೊಟ್ಟಾಗ ಒಂದು 20 ಕ್ವೆಶನ್ಸ್ ಎಲ್ಲ ಆಯಿತು ಆನ್ಸರ್ ಮಾಡ್ಬೋದು ಅಂತೇಳಿ ಓ ಅವ್ರ ಹೆಸರು ಏನೇನಿರುತ್ತೆ ಎಲ್ಲ ಡೀಟೇಲ್ಸ್ 20 ಕ್ವೆಶನ್ ಒಂದು 2 ನಿಮಿಷ 3 ನಿಮಿಷ ಟೈಮ್ ಕೊಟ್ಟು ಕ್ಲೀನಾಗಿ ರೀಡ್ ಮಾಡಿ 5-10 ನಿಮಿಷದಲ್ಲಿ ಫಿಲ್ ಮಾಡಿ ಕೊಟ್ಬಿಡ್ತಾರೆ ಅದನ್ನು ಬಿಟ್ಟು ಕ್ವೆಶನ್ಗಳು ನಾನು
ಒಂದು ಸುಮಾರು ಒಂದು 10-15 ಪೇಜನ್ನ ನಾನು ಕ್ರಿಯೇಟ್ ಮಾಡಿ ನೋಡ್ತಾ ಹೋದರೆ ಇಲ್ಲ 10 ಕ್ವೆಶನ್ 20 ಕ್ವೆಶನ್ ಎಲ್ಲ ಸೇರಿ ಒಂದು 100 ಕ್ವೆಶನ್ಸ್ ಇದೆ ಸರ್ ಇದು ಕ್ವೆಶನರಿ ಇಷ್ಟು ಇದೆ ಇದು ನೋಡಿ ಎಲ್ಲ ಆನ್ಸರ್ ಮಾಡಿಕೊಡಿ ಅಂದಾಗ ಆಯ್ತು ಕೊಡಪ್ಪ ಅಂತೇಳಿ ಅವರು ಇಸ್ಕೊಂಡು ನೋಡಿದರೆ 100 ಕ್ವೆಶನ್ಸ್ ಇರುತ್ತೆ ಅಷ್ಟೊಂದು ಟೈಮ್ ಕೊಟ್ಟು ಅವರು ಎಲ್ಲ ಕ್ವೆಶನ್ಗೂ ಆನ್ಸರ್ನ ಎಕ್ಸಾಕ್ಟಾಗಿ ಮಾಡೋದಕ್ಕಾಗಲ್ಲ ಟೈಮ್ ಕೊಡೋದಕ್ಕಾಗಲ್ಲ ಅದಕ್ಕೆ ನಮಗೆ ಇಂಪಾರ್ಟೆನ್ಸೇ ಕೊಡಲ್ಲ ಅವರು ಹಾಗಾಗಿ ಮೋರ್ ಕ್ವೆಶನ್ಸ್ಗಳು ಇರಬಾರ್ದು ಆದಷ್ಟು ಎಷ್ಟು ಕಡಿಮೆ ಆಗುತ್ತೆ ಅಷ್ಟೇ ಕ್ವೆಶನ್ಸ್ ಕ್ರಿಯೇಟ್ ಮಾಡಬೇಕು ಕಮ್ಮಿ ಅಂತೇಳಿ 3 ಕ್ವೆಶನ್ 5 ಕ್ವೆಶನ್ ಅಷ್ಟೇ ಕ್ರಿಯೇಟ್ ಮಾಡಬೇಕು ಅಂತಲ್ಲ ಬೇಸಿಕ್ ಕ್ವೆಶನ್ಸ್ಗಳೇ 4-5 ಕ್ವೆಶನ್ಸ್ ಬಂದುಬಿಡ್ತವೆ ಅದಾದ್ಮೇಲೆ ನಮ್ಮ ಒಂದು ಸರ್ವೆ ಮಾಡಕ್ಕೆ ಹೋಗಿರಂತ ಒಂದು ಇನ್ವೆಸ್ಟಿಗೇಷನ್ ಮಾಡಕ್ಕೆ ಹೋಗಿರಂತ ಒಂದು ಟಾಪಿಕ್ಕಿಗೆ ಸಂಬಂಧಪಟ್ಟಿದ್ದ ಒಂದು 8-10 ಕ್ವೆಶನ್ಸ್ ಇದ್ದೇ ಇರ್ತವೆ ಕಾಮನ್ ಆಗಿ ಆ ಕ್ವೆಶನ್ನು ನಮ್ಮ ಬೇಸಿಕ್ ಇನ್ಫಾರ್ಮೇಷನ್ ಎರಡೂ ಸೇರಿಸಿ ಒಂದು 15-20-25 ನ ಕ್ರಿಯೇಟ್ ಮಾಡಬೇಕಾಗುತ್ತೆ ಸೊ ಇಷ್ಟೇ ಅಂತ ಎಕ್ಸಾಕ್ಟ್ ಅಂತ ಹೇಳೋಕ್ಕಾಗಲ್ಲ ಬಟ್ ಕಡಿಮೆ ಇರಬೇಕು ಭಾಳ ಕಡಿಮೆ ಇರೋಂಗಿಲ್ಲ ಭಾಳ ಕಡಿಮೆ ಮಾಡೋದಕ್ಕೂ ಬರಲ್ಲ ಯಾಕೆಂದರೆ ಎಕ್ಸಾಂಪಲ್ ನಾನು ಅವ್ರು ಯಾರೋ ಬಗ್ಗೆ ಫಸ್ಟು ನಾನು ಯಾವುದೋ ಒಂದು ಅವರು ಪೇಸ್ಟ್ ಬಗ್ಗೆ ನಾನು ಸರ್ವೆ ಮಾಡ್ತಾ ಇದ್ದೀನಿ ಅವರು ಪೇಸ್ಟ್ ಯಾವ್ದು ಯೂಸ್ ಮಾಡ್ತಾರೆ ಯಾವ ಕಂಪ್ನಿದು ಸೊ ಅವರು ಅದ್ರ ಬಗ್ಗೆ ನಾನು ಏನೋ ಕೇಳಬೇಕು ಅಂತ ಹೋದಾಗ ಡೈರೆಕ್ಟಾಗಿ ನೀವು ಯಾವ ಪೇಸ್ಟ್ ಯೂಸ್ ಮಾಡ್ತೀರಿ ಅಂತ ಡೈರೆಕ್ಟಾಗಿ ಹಿಂಗೆ ಕೇಳಕ್ಕೆ ಬರಲ್ಲ ನೀನು ಯಾವನಪ್ಪ ಫಸ್ಟು ಅಂತ ಕೇಳ್ತಾರೆ ಫಸ್ಟ್ ನಾವು ನೀಟಾಗಿ ಪ್ರೆಸೆಂಟ್ ಮಾಡಬೇಕು ಸರ್ ನಾನು ಈ ಥರ ವಿಜಯ್ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಬಂದಿದ್ದೀನಿ ನಾನು ಈ ಥರ ಪೆಪ್ಸಿಡೆಂಟ್ ಕಂಪ್ನಿಯಿಂದ ಬಂದಿದ್ದೀನಿ ಸರ್ ನಮ್ಮ ಕಂಪ್ನಿ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಬೇಕು ಅಂತ ಬಂದಿದ್ದೀವಿ ನಿಮ್ಮ ಹೆಸರು ಏನು ಸರ್ ನಿಮ್ಮ ಏಜ್ ಎಷ್ಟು ನಿಮ್ಮ ಸ್ಯಾಲ್ರಿ ಎಷ್ಟು ನಿಮ್ಮ ಮನೆಗೆ ಪೇಸ್ಟ್ ಯೂಸ್ ಮಾಡ್ತೀರಾ ಅಥವಾ ಪೌಡ್ರ್ ಯೂಸ್ ಟೂತ್ಪೇಸ್ಟ್ ಯೂಸ್ ಮಾಡ್ತೀರಾ ಪೌಡರ್ ಯೂಸ್ ಮಾಡ್ತೀರಾ ಆದರೆ ಯಾವ ಪೇಸ್ಟ್ ಯೂಸ್ ಮಾಡ್ತೀರಾ ಅಂತ ಹಿಂಗೆ ಆರ್ಡರ್ ವೈಸ್ ಬರಬೇಕು ಡೈರೆಕ್ಟಾಗೆ ಹೋಗಿ ಅವ್ರ ಹತ್ರ ಸರ್ವೆ ಮಾಡೋಕ್ಕೆ ಹೋದಾಗ ಯಾವ ಪೇಸ್ಟು ಯೂಸ್ ಮಾಡ್ತೀಯಾ ನೀನು ಅಂತ ಕೇಳೋಕ್ಕಾಗುತ್ತೆ ಆಗಲ್ಲ ಅದಕ್ಕೊಂದು ವೇ ಇರುತ್ತೆ ಸಿಸ್ಟಮೆಟಿಕ್ ಮ್ಯಾನರ್ ಇರುತ್ತೆ ಆ ಮ್ಯಾನರಲ್ಲಿ ಅಪ್ರೋಚ್ ಮಾಡಬೇಕು ಅಂದಾಗ ಬೇಸಿಕ್ ಕ್ವೆಶನ್ಸ್ ಇರುತ್ತೆ ನಿಮ್ಮ ಹೆಸರೇನು ನೀವೇನು ಕೆಲಸ ಮಾಡ್ತೀರಾ ಮ್ಯಾರಿಡಾ ಅನ್ ಮ್ಯಾರಿಡಾ ಮೇಲಾ ಫಿಮೇಲಾ ಈ ಥರ ಒಂದು 4-5 ಕ್ವೆಶನ್ ಬೇಸಿಕ್ ಅವ್ರಿಗೆ ಸಂಬಂಧಪಟ್ಟಿದ್ದು ಕೇಳಿದ ಮೇಲೆ ನಮ್ಮ ಒಂದು ಬೇಸಿಕ್ ಕಾನ್ಸೆಪ್ಟ್ ಆದಮೇಲೆ ನಮ್ಮ ಕಾನ್ಸೆಪ್ಟಿಗೆ ಬರಬೇಕು ಅದು ಪೇಸ್ಟ್ ಇದ್ರೆ ಪೇಸ್ಟ್ ನಮ್ಮ ಇನ್ವೆಸ್ಟಿಗೇಷನ್ ಯಾವ ಟಾಪಿಕ್ ಇರುತ್ತೆ ಆ ಟಾಪಿಕ್ಕು ಈ ಥರದನ್ನು ನಾವು ಮೈಂಡಲ್ಲಿ ಇಟ್ಕೊಂಡು ಎಷ್ಟು ಕ್ವೆಶನ್ಸ್ ಆಗುತ್ತೆ ಅಷ್ಟು ಸಾಧ್ಯವಾದಷ್ಟು ಕಡಿಮೆ ಕ್ವೆಶನ್ಸ್ನ ಕ್ರಿಯೇಟ್ ಮಾಡಬೇಕು ಈ ದಿಸ್ ಈಸ್ ಎ ಜನರಲ್ ಪ್ರಿನ್ಸಿಪಲ್ ನಂಬರ್ 1 ಸಾಮಾನ್ಯವಾಗಿ ಇಲ್ಲಿ ಇದನ್ನು ಮೈಂಡಲ್ಲಿ ಇಟ್ಕೊಂಡು ನಾವು ಪ್ರಿಪೇರ್ ಮಾಡಬೇಕಾಗುತ್ತೆ ಸೆಕೆಂಡ್ ದ ಕ್ವೆಶನ್ ಶುಡ್ ಬಿ ದ ಕ್ವೆಶನ್ ಶುಡ್ ಬಿ ದ ಕ್ವೆಶನ್ಸ್ ಶುಡ್ ಬಿ ಸಿಂಪಲ್ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್ ಹಾಗಾದ್ರೆ ಸೆಕೆಂಡ್ ಜನರಲ್ ಪ್ರಿನ್ಸಿಪಲ್ ನೋಡ್ತಾ ಹೋದಾಗ ದ ಕ್ವೆಶನ್ಸ್ ಶುಡ್ ಬಿ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್ ಸೊ ಏನು ಹೇಳ್ತಾ ಇದ್ದಾರೆ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್ ಕ್ವೆಶನ್ಸ್ಗಳು ಹೇಗಿರಬೇಕು ಅಂದರೆ ಸಿಂಪಲಾಗಿ ಅಂಡರ್ಸ್ಟ್ಯಾಂಡ್ ಆಗೋ ರೀತಿ ಇರಬೇಕು ನಾವು ಕ್ವೆಶನ್ನ ಪ್ರಿಪೇರ್ ಮಾಡಿ ಆನ್ಸರ್ ಮಾಡೋಂಥ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಹೋದಾಗ ಇನ್ಫಾರ್ಮೆಂಟಿಗೆ ನಾವು ಕೊಟ್ಟಾಗ ಇನ್ಫಾರ್ಮೇಷನ್ ಕೊಡೋರು ಕ್ವೆಶನ್ ಓದಿದ ಕೂಡಲೇ ರೀಡ್ ಮಾಡಿದ ಕೂಡಲೇ ಅರ್ಥ ಆಗಬೇಕು ಡಿಫಿಕಲ್ಟ್ ಆಗಬಾರ್ದು ಈಸಿ ಕ್ವೆಶನ್ಸ್ಗಳನ್ನು ಕ್ರಿಯೇಟ್ ಮಾಡಬೇಕು ಈಸಿ ವೇಲಿ ಕ್ರಿಯೇಟ್ ಮಾಡಬೇಕು ಈಸಿ ಕ್ವೆಶನ್ ಅನ್ನೋದಕ್ಕಿಂತ ಈಸಿ ವೇಯಲ್ಲಿ ಈಗ ನನಗೆ ಇಂಗ್ಲೀಷ್ ಚೆನ್ನಾಗಿ ಬರುತ್ತೆ ಅಂತೇಳಿ ನಾನು ಎಂತೆಂಥದ್ದು ವರ್ಡ್ಗಳನ್ನು ಅರ್ಥ ಆಗದೇ ಇರೋಂಥ ವರ್ಡ್ಗಳನ್ನು ನನಗೆ ಅರ್ಥ ಆಗಿರುತ್ತೆ ಆದರೆ ನಾನು ಕೊಡೋಕ್ಕೆ ಹೋದಾಗ ಇನ್ವೆಸ್ಟಿಗೇಷನಿಗೆ ಹೋದಾಗ ನಾನು ಪ್ರಿಪೇರ್ ಮಾಡಿರೋಂಥ ಕ್ವೆಶನ್ ಅರೆಯಲ್ಲಿ ಯೂಸ್ ಮಾಡಿರೋಂಥ ಇಂಗ್ಲೀಷ್ ಎಷ್ಟೋ ವರ್ಡ್ಗಳು ಸ್ವಲ್ಪ ಡಿಫಿಕಲ್ಟ್ ಇರೋಂಥದ್ದು ಪ್ರೊನೌನ್ಸೇಷನ್ ಮಾಡೋಕ್ಕಾಗದೇ ಇರೋಂಥದ್ದು ಸೊ ಅರ್ಥ ಆಗದೇ ರೀತಿಯದ್ದು ಎಲ್ಲ ವರ್ಡ್ಸ್ಗಳು ಹಾಕಿ ಆ ಕ್ವೆಶನ್ ಅವ್ರಿಗೆ ಕೊಟ್ಟರೆ ಆನ್ಸರ್ ಮಾಡೋಂಥರು ಎಜುಕೇಟೆಡರ್ ಆಗಿರ್ಬೋದು ಅನ್ಎಜುಕೇಟೆಡರ್ ಆಗಿರ್ಬೋದು ಅವ್ರಿಗೆ ಅರ್ಥ ಆಗಲ್ಲ ಮತ್ತೆ ನಾನು ಪದೇ 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 ಅವರಿಗೆ ಈ ಕ್ವೆಶನ್ ಅಂದರೆ ಏನು ಅಂತೇಳಿ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ಸೊ ಅವರು ಕ್ವೆಶನ್ ಓದಿದ್ಕೊಳ್ಳೋ ಇದ ಆನ್ಸರ್ ಮಾಡ್ತೀನಿ ಆನ್ಸರ್ ಮಾಡ್ತಾನೇ ಹೋಗ್ತಿರ್ಬೇಕು ಅವರು ಈಸಿಯಾಗಿ ಅದನ್ನು ಬಿಟ್ಟು ಸರ್ ಇದೇನೋ ಕ್ವೆಶನ್ ಹಾಕಿದಿರಲ್ಲ ಏನಿದು ಇಂಗ್ಲೀಷ್ ಗೊತ್ತಿಲ್ಲ ನನಗೆ ಓದಿಲ್ಲ ಅರ್ಥ ಆಗ್ತಿಲ್ಲ ಇದು ಭಾಳ ಕಷ್ಟ ಐತಿ ಅಂತ ಅವರು ರೆಸ್ಪಾನ್ಸ್ ಮಾಡಬಾರ್ದು ಹಾಗಾಗಿ ಅವ್ರಿಗೆ ಕೊಟ್ಟಿದ ಕೂಡಲೇ ಈಸಿ ಓದಿದ ಕೂಡಲೇ ಓ ಈಸಿಯಾಗಿ ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡ್ತಾ ಹೋಗ್ಬೇಕು ಈ ಥರ ಪ್ರೋಸೆಸ್ ಮೂವ್ ಆಗ್ತಾ ಹೋಗ್ಬೇಕು ಸೊ ಈ ಥರ ಇರಬೇಕು ಹಾಗಾಗಿ ಈಸಿ ಟು ಅಂಡರ್ಸ್ಟ್ಯಾಂಡ್ ಅಂತೇಳಿ ಹೇಳ್ತೀವಿ ಕಾಂಪ್ಲೆಕ್ಸ್ ಆಗಬಾರ್ದು ಕಠಿಣ ಆಗಬಾರ್ದು ಈಸಿ ಇರಬೇಕು ಸಿಂಪಲ್ ಇರಬೇಕು ಸೊ ಇದು ಒಂದು ಜನರಲ್ ರೂಲ್ ಜನರಲ್ ಪ್ರಿನ್ಸಿಪಲ್ ರೂಲ್ ಅಂತ ನನ್ಕೊಂಡು ತಪ್ಪಿಲ್ಲ ನೆಕ್ಸ್ಟ್ ಥರ್ಡ್ ಒನ್ ಕ್ವೆಶನ್ಸ್ ಶುಡ್ ಬಿ ಕ್ವೆಶನ್ಸ್ ಶುಡ್ ಬಿ ಅರೇಂಜ್ಡ್ ಅರೇಂಜ್ಡ್ ಲಾಜಿಕಲಿ ದ ಕ್ವೆಶನ್ಸ್ ಶುಡ್ ಬಿ ಅರೇಂಜ್ಡ್ ಲಾಜಿಕಲಿ
ಕ್ವಶನ್ಸ್ಗಳನ್ನು ಹೆಂಗೆ ಅರೇಂಜ್ ಮಾಡಿರಬೇಕು ಅಂದರೆ ಲಾಜಿಕಲಿ ಆಗಿರಬೇಕು, ಒಂದು ಲಾಜಿಕ್ ಆಗಿರಬೇಕು, ಒಂದು ಲಾಜಿಕಲ್ ವೇ ಇರಬೇಕು ಅಂತ. ಲಾಜಿಕಲ್ ಅನ್ನೋ ವರ್ಡ್ ಸಾವನೇ ಗೊತ್ತಿರುತ್ತೆ ನಿಮಗೆ. ಸೊ ಒಂದು ಈಸಿಯಿಂದ ಡಿಫಿಕಲ್ಟ್ ಬರೋ ಥರ ಫಸ್ಟ್ ಕ್ವಶನ್ಸ್ಗಳನ್ನು ಈಸಿ ಕೇಳ್ತಾ ಹೋಗಬೇಕು. ಹಾಗೆ ನಮ್ಮ ಕಾನ್ಸೆಪ್ಟಿಗೆ ಕನೆಕ್ಷನ್ ತೊಗೊಂಡು ಆ ಅದರಲ್ಲಿ ಬರೋಂಥ ಡಿಫ್ರೆಂಟ್ ಕ್ವಶನ್ಗಳ ಒಂದು ಹ್ಯಾಂಡಲ್ ಮಾಡೋಂಥ ಒಂದು ಅವರಿಗೆ ವೇ ಆಫ್ ತರೋ ರೀತಿ ನಾವು ಕ್ವಶನ್ಸ್ಗಳನ್ನ ಪ್ರಿಪೇರ್ ಮಾಡಬೇಕು. ಈಸಿ ಟು ಡಿಫಿಕಲ್ಟ್ ತರೋ ರೀತಿ ಅಥವಾ ಬೇಸಿಕ್ಕಿಂತ ಕಾನ್ಸೆಪ್ಟಿಗೆ ಬರೋ ಥರ ನಾವು ತೊಗೊಂಡು ಲಾಜಿಕ್ಕಾಗಿ ಮಾಡಬೇಕು. ಕ್ವಶನ್ ಹೆಂಗೆ ಬೇಕು ಮಾಡೋಕ್ಕೆ ಬರಲ್ಲ, ಉಲ್ಟಾ ಪಲ್ಟಾ ಮಾಡೋಕೆ ಬರಲ್ಲ. ಫಸ್ಟ್ ಕ್ವಶನ್ ಯಾವ್ದು ಕೇಳಬೇಕು, ಫಸ್ಟ್ ಕ್ವಶನ್ ಕೇಳಿದ ಮೇಲೆ ಅದು ಕ್ವಶನ್ ಸೆಕೆಂಡ್ ಕ್ವಶನಿಗೆ ಲಿಂಕ್ ಇರೋಂಗೆ ಇರಬೇಕು. ಓಕೆನಾ? ಸೆಕೆಂಡ್ ಕ್ವಶನ್ ಅಂದಮೇಲೆ ಸೆಕೆಂಡ್ ಕ್ವಶನಿಂದ ತರ್ಡ್ ಕ್ವಶನಿಗೆ ಲಿಂಕ್ ಇರಬೇಕು. ಹಾಗೆ ಉಲ್ಟಾ ಪಲ್ಟಾ ಆಗದೆ ಸೊ ಒಂದು ಸಿಸ್ಟಮೆಟಿಕ್ ಮ್ಯಾನರಲ್ಲಿ ಒಂದು ಆರ್ಡರ್ ವೈಸ್ ಒಂದು ಈಸಿಯಿಂದ ಡಿಫಿಕಲ್ಟ್ ರೀತಿಯ ಹೋಗೋ ರೀತಿ ಒಂದು ಬೇಸಿಕ್ಕಿಂತ ಒಂದು ಕಾನ್ಸೆಪ್ಟಿಗೆ ಹೋಗೋ ರೀತಿ ಲಾಜಿಕಲ್ ಆಗಿ ಒಂದು ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಕ್ವಶನ್ಸ್ ಹೇಗಿರಬೇಕು, ಇಟ್ ಶುಡ್ ಬಿ ಅರೇಂಜ್ಡ್ ಇನ್ ಲಾಜಿಕಲ್. ಸೊ ನೆಕ್ಸ್ಟ್, ಆನ್ಸರ್ ಟು ದಿ ಕ್ವಶನ್ ಶುಡ್ ಬಿ ಶಾರ್ಟ್. ಆನ್ಸರ್ ಟು ದ ಕ್ವಶನ್ಸ್ ಟು ದಿ questions should be short. Yes sir, no type. ಆಗ ಫೋರ್ತ್ ಪ್ರಿನ್ಸಿಪಲ್ ನೋಡಿದಾಗ ಆನ್ಸರ್ ಟು ದಿ ಕ್ವಶನ್ಸ್ ಶುಡ್ ಬಿ ಶಾರ್ಟ್. ನಾವು ಕ್ವಶನ್ಸ್ಗಳಿಗೆ ಏನು ಆನ್ಸರ್ ಮಾಡೋದಕ್ಕೆ ಹೋಗ್ತೀವಿ ಅದು ಯಾವಾಗಲೂ ಆನ್ಸರ್ಗಳು ಹೇಗಿರಬೇಕಂದ್ರೆ ಶಾರ್ಟ್ ಆಗಿರಬೇಕು. ಶಾರ್ಟ್ ಅಂದರೆ ಏನು, ಸಣ್ಣದಾಗಿರೋಂಥ ಉತ್ತರ ಕೊಡೋ ರೀತಿ ಇರಬೇಕು. ಉತ್ತರ ಸುಮ್ಮನೆ ಬರಿತಾ ಹೋಗ್ಬೋದು. ಏನೋ ಕ್ವಶನ್ಸ್ ಕೊಟ್ಟು ನೀವೆಲ್ಲ ಎಕ್ಸಾಮಲ್ಲಿ ಬರೀತಿರಲ್ಲ, ಐದು ವಾಕ್ಯದಲ್ಲಿ ಐದು ಲೈನಲ್ಲಿ ಬರೀರಿ, ಐದು ಪುಟಗಳನ್ನು ಬರೀರಿ, ಒಂದು ಪುಟ ಬರೀರಿ, ಒಂದು ಪೇಜ್ ಬರೀರಿ, ಆಫ್ ಪೇಜ್ ಬರೀರಿ ಅಂತ ಆ ಥರ ಬರೆಯೋ ರೀತಿ ಇರಬಾರ್ದು. ಕ್ವಶನ್ ನೋಡಿದ ಕೂಡಲೇ ಬೇಗ ಕ್ವಿಕ್ಕಾಗಿ ಆನ್ಸರ್ ಮಾಡೋ ರೀತಿ, ಒಂದು ಸ್ಮಾಲ್ ಒಂದು ವೆರಿ ಶಾರ್ಟಾಗೆ ಒಂದು ಆನ್ಸರ್ ಮಾಡೋ ರೀತಿ ಕಾನ್ಸೆಪ್ಟನ್ನ ಕ್ರಿಯೇಟ್ ಮಾಡಿರಬೇಕು. ಅದಕ್ಕೆ ಇಲ್ಲಿ ಬ್ರಾಕೆಟಲ್ಲಿ ಹೇಳಿದ್ದಾರೆ ಎಸ್ ಆರ್ ನೋ ಟೈಪ್ ಇರಬೇಕು, ಎಸ್ ಆರ್ ನೋ ಟೈಪ್ ಅಂತ ಇರಬೇಕು. ಸೊ ಈ ರೀತಿ ಕ್ವಶನ್ನ ಕ್ರಿಯೇಟ್ ಮಾಡಿ ಅಂತ ಹೇಳ್ತಾರೆ. ಈಗ ಇದನ್ನು ಒಂದು ಎಕ್ಸಾಂಪಲ್ ತೊಗೊಳೋದಾದರೆ ನಾವು ಏನು ಹೇಳ್ಬೋದು, ಕರ್ನಾಟಕ ಸ್ಟೇಟ್, ಕರ್ನಾಟಕ ರಾಜ್ಯ ಯಾವ ದೇಶದಲ್ಲಿದೆ? ಆವಾಗ ಈ ಕ್ವಶನ್ಗೆ ಆಪ್ಷನ್ಸ್ ಕೊಡ್ಬೋದು. ಎ ಇಂಡಿಯಾ, ಬಿ ಪಾಕಿಸ್ತಾನ, ಸಿ ಆಸ್ಟ್ರೇಲಿಯಾ, ಡಿ ಯಾವುದೂ ಅಲ್ಲ. ಈ ಥರ ನಾವು ಆಪ್ಷನ್ಸ್ ಕೊಟ್ಟಾಗ ನಾಲ್ಕರಲ್ಲಿ ಏನು ಮಾಡ್ತಾರೆ, ಯಾವ್ದು ಕರೆಕ್ಟ್ ಆನ್ಸರು, ಇಂಡಿಯಾ, ಇಂಡಿಯಾ ಅಂತ ಟಿಕ್ ಹಾಕ್ತಾರೆ. ಇಷ್ಟೇ ಆನ್ಸರ್ ಏನಂತ ಟಿಕ್ ಅಷ್ಟೇ, ಒಂದು ರೈಟ್ ಮಾಡಿದರು, ಎಸ್ ಎಸ್ ಕೊಟ್ಟರು. ಈ ಥರ ಒಂದು ಭಾಳ ಈಸಿ ವೇಯಲ್ಲಿ ಕ್ವಶನ್ಸ್ಗಳು ಕ್ರಿಯೇಟ್ ಆಗಿ ಆನ್ಸರ್ಗಳು ಶಾರ್ಟ್ ಆಗಬೇಕು ಅಂತೇಳಿ ಹೇಳ್ತಾ ಹೋಗ್ತಾರೆ. ಇದು ಕೂಡ ಒಂದು ಇಂಪಾರ್ಟೆಂಟ್ ಪ್ರಿನ್ಸಿಪಲ್ ಅಂತೇಳಿ ನಾವು ಹೇಳ್ಬೋದು. ಇದಿಷ್ಟು ಫೋರ್ತಲ್ಲಿ ನಾವು ಅರ್ಥ ಮಾಡ್ಕೋಬೋದು. ನೆಕ್ಸ್ಟ್ ಫಿಫ್ತ್ ಬರೋದಾದರೆ ಆಸ್ ಪಾಸಿಬಲ್ questions regarding personal matters should be avoided. ಆದರೆ ನೆಕ್ಸ್ಟ್ ಪ್ರಿನ್ಸಿಪಲ್ ಬಂದಾಗ ಆಸ್ ಪಾಸಿಬಲ್ ಎಷ್ಟಾಗುತ್ತೆ ಅಷ್ಟು ಸಾಧ್ಯವಾದಷ್ಟು ಕ್ವಶನ್ಸ್ ರಿಗಾರ್ಡಿಂಗ್ ಪರ್ಸ್ನಲ್ ಮ್ಯಾಟರ್ಸ್ ಶುಡ್ ಬಿ ಅವಾಯ್ಡೆಡ್. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಕ್ವಶನ್ಸ್ಗಳನ್ನು ಕ್ರಿಯೇಟ್ ಮಾಡಬೇಕಾದ್ರೆ ಅಲ್ಲಿ ಕೆಲವು ಕ್ವಶನ್ಸ್ಗಳು ಆ ಕೇಳೋವಂಥ ಒಂದು ಪರ್ಸನ್ಸಿಗೆ ಅವನ ಒಂದು ಪರ್ಸ್ನಲ್ ಮ್ಯಾಟ್ರ್ಗಳನ್ನು ಕೇಳೋ ರೀತಿ ಇರಬಾರ್ದು. ಅವನು ಬೇಸಿಕ್ ಇನ್ಫಾರ್ಮೇಷನ್ ತೊಗೋಬೇಕು. ಈಗ ನಾನು ಯಾರೋ ಒಬ್ಬ ರಾಮು ಅಂತ ಪರ್ಸನ್ ಇದ್ದಾರೆ, ರಾಮು ಹತ್ರ ಹೋದಾಗ ರಾಮು ಅವನ ಹೆಸರು ಕೇಳ್ತೀನಿ, ನಾನು ರಾಮು, ನಾನು ಬಿ ಕಾಮ್ ಮಾಡಿದ್ದೀನಿ, ನಾನು ಈ ಥರ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಇಷ್ಟು ಸ್ಯಾಲ್ರಿ ತೊಗೊತೀನಿ ಅಂತ ಇಷ್ಟು ಆನ್ಸರ್ ಕೊಟ್ಬಿಟ್ರೆ ಮುಗಿದೋಯ್ತು. ಮುಂದೆ ಅವರಿಗೆ ಪೇಸ್ಟ್ ಬಗ್ಗೆ ಎಕ್ಸಾಂಪಲ್ ತೊಗೊಂಡಿದ್ವಿ, ನೀವು ಮನೇಲಿ ಪೇಸ್ಟ್ ಯೂಸ್ ಮಾಡ್ತೀರಾ, ಯಾವ ಪೇಸ್ಟ್ ಯೂಸ್ ಮಾಡ್ತೀರಾ, ಸೊ ರೆಗ್ಯುಲರ್ ಎಷ್ಟು ತಿಂಗಳಿಗೊಮ್ಮೆ ಪರ್ಚೇಸ್ ಮಾಡ್ತೀರಾ ಅಂತ ಈ ಥರ ಕ್ವಶನ್ಸ್ನ ನೆಕ್ಸ್ಟ್ ಕಾನ್ಸೆಪ್ಟ್ ತೊಗೊಂಡು ಹೋಗ್ಬೇಕು. ಕಾನ್ಸೆಪ್ಟ್ ನಮ್ಮ ಟಾಪಿಕ್ನ ಅದು ಬಿಟ್ಟು, ಏ ರಾಮು ಯಾವ ಊರು, ಮೊದಲು ಎಷ್ಟು ವರ್ಷ ಎಲ್ಲಿದ್ದಿ, ಸೊ ಎಷ್ಟು ದುಡ್ದು, ಏನೇನು ಕೆಲಸ ಆಯಿತು, ಸೊ ಫುಲ್ಲು ಎಷ್ಟು ಮಕ್ಕಳು, ಎಲ್ಲ ಈ ಥರ ಫುಲ್ ಡೆಪ್ತಾಗಿ ಅವರ ಪರ್ಸ್ನಲ್ ಮ್ಯಾಟ್ರ್ಗಳಿಗೆ ಹೋಗುವಂಥ ಅವಶ್ಯಕತೆ ಇರಲ್ಲ.
ಬೇಸಿಕ್ ಎಷ್ಟು ಬೇಕೋ ಆ ಪರ್ಸನಿನ ಒಂದು ಇನ್ಫಾರ್ಮೇಷನ್ ಅಷ್ಟು ತೊಗೊಂಡು ನೇಮ್ ಮೇಲಾ ಫಿಮೇಲಾ ಎಜುಕೇಟೆಡಾ ಅನ್ಎಜುಕೇಟೆಡಾ ಸ್ಯಾಲ್ರಿನ ಸ್ಯಾಲ್ರಿ ಹೋಲ್ಡರಾ ಅವನು ಗಂಡ ಹೆಣ್ಣ ಸೊ ಅವನು ಮದುವೆ ಆಗಿತ್ತಾ ಇಲ್ಲ ಅವನು ದುಡಿತಾನ ಎಷ್ಟು ದುಡಿತಾನೆ ಇಷ್ಟು ಕೇಳಿಬಿಟ್ಟು ಮುಂದೆ ಕ್ವಶನ್ಸಿಗೆ ಹೋಗ್ಬಿಡ್ಬೇಕು ಫುಲ್ ಡೆಪ್ತಾಗೆ ಡೀಪಾಗಿ ಹೋಗಿ ಕ್ವಶನ್ಸ್ಗಳನ್ನ ಕೇಳಿ ಅವ್ರು ಆನ್ಸರ್ ಮಾಡೋ ರೀತಿ ಕ್ವಶನ್ಸ್ಗಳನ್ನು ಕ್ರಿಯೇಟ್ ಮಾಡಬಾರ್ದು ಮೂಡ್ ಆಫ್ ಆಗೋ ರೀತಿ ಮಾಡಬಾರ್ದು ನಮ್ಮ ಮೇನ್ ಏನೋ ರಿಸರ್ಚ್ ಮಾಡೋವಂಥ ಪರ್ಪಸ್ ಏನೋ ನಮಗೆ ಪ್ರೈಮರಿ ಡಾಟಾ ಬೇಕು ಇನ್ಫಾರ್ಮೇಷನ್ ಬೇಕು ಆ ಇನ್ಫಾರ್ಮೇಷನ್ ಒಬ್ಟೈನ್ ಮಾಡೋದಕ್ಕೋಸ್ಕರ ಅವ್ರಿಗೆ ಎಷ್ಟು ಕ್ವಶನ್ಸ್ನ ಬೇಸಿಕ್ ಅಷ್ಟು ಕೇಳಿ ಮುಂದೆ ನಮ್ಮ ಪ್ರೈಮರಿ ಡಾಟಾ ಬೇಕಾಗಿರೋಂಥ ಕಾನ್ಸೆಪ್ಟಿಗೆ ಹೋಗಿ ಆ ಡಾಟಾಗೆ ಫೋಕಸ್ ಮಾಡ್ತಾ ಹೋದರೆ ಕ್ವಶನ್ಸ್ ಫಾರ್ಮ್ಯಾಟ್ ಕರೆಕ್ಟ್ ಆಗಿದೆ ಅಂತ ಹೇಳಿ ಕರಿತೀವಿ. ಹಾಗಾಗಿ ಕ್ವಶನ್ ಫಾರ್ಮ್ಯಾಟ್ ಕರೆಕ್ಟ್ ಇರಬೇಕಂದ್ರೆ ಫಸ್ಟು ಅವರ ಪರ್ಸನಲ್ ಕ್ವಶನ್ಸ್ಗಳನ್ನು ಕೇಳೋದನ್ನು ಅವಾಯ್ಡ್ ಮಾಡಬೇಕು ಅಂತೇಳಿ ಹೇಳ್ತಾ ಹೋಗ್ತಾರೆ. ಇದಿಷ್ಟು ನಾವು ಫಿಫ್ತಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಇದು ಫಿಫ್ತ್ ಆದಮೇಲೆ ನೆಕ್ಸ್ಟ್ ಸಿಕ್ಸ್ತ್ ಇದೆ, ಇದು ರಬ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಸಿಕ್ಸ್ತ್ ಒನ್, ಎನಿ ಕ್ಲಾರಿಫಿಕೇಶನ್ಸ್ ಎನಿ ಕ್ಲಾರಿಫಿಕೇಶನ್ಸ್ ಕ್ಲಾರಿಫಿಕೇಶನ್ಸ್ ಇಫ್ ನೆಸೆಸರಿ ಇಫ್ ನೆಸೆಸರಿ ರಿಗಾರ್ಡಿಂಗ್ if necessary regarding any of the questions any of the questions should be supplied should be supplied should be supplied in the form of footnote in the form of footnote. Sixth principle, any clarification in other clarification sidra if necessary regarding any of the questions ಯಾವುದಾದ್ರೂ ಕ್ವಶನಿಗೆ ಎನಿ ಆಫ್ ದ ಕ್ವಶನ್ಸ್ ಕೊಟ್ಟಿರೋಂಥ ಕ್ವಶನ್ಸ್ಗಳಲ್ಲಿ ಯಾವುದಾದ್ರೂ ಕ್ವಶನಿಗೆ ಏನಾದರೂ ನೆಸೆಸಿಟಿ ಇದ್ದರೆ ಕ್ಲಾರಿಫಿಕೇಶನ್ ಕೇಳಬೇಕು ಅಂತಿದ್ರೆ ಶುಡ್ ಬಿ ಸಪ್ಲೈಡ್ ಇನ್ ದಿ ಫಾರ್ಮ್ ಆಫ್ ಫೂಟ್ ನೋಟ್ ಅದನ್ನು ಫೂಟ್ ನೋಟಲ್ಲಿ ಸಪ್ಲೈ ಮಾಡಬೇಕಾಗುತ್ತೆ. ಅಂದರೆ ಅರ್ಥ ಏನಂದರೆ ಕ್ವಶನ್ಸ್ಗಳನ್ನು ನಾವು ಕ್ರಿಯೇಟ್ ಮಾಡಿರ್ತೀವಿ, ಕ್ವಶನಿಗೆ ನಾವು ಎಸ್ ಆರ್ ನೋನೋ ಅದು ಫೋರ್ ಚಾಯ್ಸ್ ಕೊಟ್ಟಿರ್ತೀವಿ, ಅದರಲ್ಲಿ ಅವರು ಯಾವುದೋ ಒಂದು ಆನ್ಸರ್ ಮಾಡಬೇಕಾಗಿರುತ್ತೆ. ಆ ಕ್ವಶನ್ಸೇ ಅವರಿಗೆ ಡೌಟ್ ಇದೆ, ಅವ್ರಿಗೆ ಕ್ಲಿಯರಾಗಿ ಅರ್ಥ ಆಗ್ತಿಲ್ಲ ಅಂದರೆ ಅರ್ಥ ಆಗೋ ರೀತಿ ಸ್ವಲ್ಪ ಹಿಂಟ್ಸ್ ಕೊಡೋ ರೀತಿ ಕೆಲವೊಂದು ಇನ್ಫಾರ್ಮೇಷನ್ಸ್ಗಳನ್ನು ಕೆಳಗಡೆ ಅದು ಕ್ವಶನ್ಸ್ನ ಕೆಳಗಡೆ ಒಂದು ಸ್ಪೇಸಲ್ಲಿ ಒಂದು ಇನ್ಫಾರ್ಮೇಷನ್ನ ಎಕ್ಸ್ಟ್ರಾ ಕೊಟ್ಟಿರಬೇಕು. ಆ ಥರ ಕೊಡೋದನ್ನು ಫೂಟ್ ನೋಟಲ್ಲಿ ಕೊಡೋದು ಅಂತ ಕರಿತೀವಿ. ಫೂಟ್ ನೋಟ್ ಒಂದು ಟಿಪ್ಪಣಿ ಕೊಡೋದು, ನೋಟು ಆಫ್ ನೋಟೇ ಫೂಟ್ ನೋಟ್ ಆಗುತ್ತೆ. ಸೊ ಈಗ ಎಕ್ಸಾಂಪಲ್ ಏನೊಂದು ಕ್ವಶನ್ಸ್ ಇದೆ, ಆ ಕ್ವಶನ್ಸು ಕೇಳಿದ್ದಾರೆ, ಆ ಕ್ವಶನಿಗೆ ಇಲ್ಲಿ ಆನ್ಸರ್ ಕೊಟ್ಟಿದ್ದಾರೆ ಫೋರ್ ಆನ್ಸರ್, ಈ ಫೋರ್ ಆನ್ಸರ್ಲ್ಲಿ ಯಾವ್ದು ಕರೆಕ್ಟು ಅದನ್ನು ನೀವು ಟಿಕ್ ಮಾಡಬೇಕು. ಆದರೆ ಕ್ವಶನ್ಸೇ ನಿಮಗೆ ಕರೆಕ್ಟಾಗಿ ಅರ್ಥ ಆಗ್ತಿಲ್ಲ, ಈ ಕ್ವಶನ್ನು ಕೇವಲ ದಾವಣಗೆರೆಯಲ್ಲಿ ಇರೋರಿಗೆ ಮಾತ್ರ ಅಂತ ನಾನು ಕ್ರಿಯೇಟ್ ಮಾಡಿರ್ತೀನಿ, ಅದನ್ನು ನಾವು ಕೆಳಗಡೆ ಕೊಡಬೇಕು ಫೂಟ್ ನೋಟ್. ದಾವಣಗೆರೆಯಲ್ಲಿ ಇರೋರಿಗೆ ಮಾತ್ರ, ಓನ್ಲಿ ಫಾರ್ ದಾವಣಗೆರೆ ಪರ್ಸನ್ ದಾವಣಗೆರೆ ಪೀಪಲ್ ಅಂತ ನಾನು ಕೆಳಗೆ ಕೊಟ್ಟಿರಬೇಕು. ದಾವಣಗೆರೆ ಇರೋರು ಅಷ್ಟೇ ಮಾತ್ರ ಈ ಕ್ವಶನಿಗೆ ಆನ್ಸರ್ ಮಾಡ್ತಾರೆ, ಅಥವಾ ಬೇರೆ ಯಾವುದೋ ಕ್ವಶನ್ಸ್ ಇರುತ್ತೆ ಆ ಕ್ವಶನ್ ಅರ್ಥ ಆಗ್ತಿರಲ್ಲ. ಸೊ ಈಗ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿರೋಂಥ ಯಾವುದೋ ಒಂದು ವರ್ಡ್ ಇರುತ್ತೆ, ಡಿವಿಷನ್ ಅಂತ ಇರುತ್ತೆ. ಡಿವಿಷನ್ ಅಂದರೆ ಏನಂತ ಗೊತ್ತಿರಲ್ಲ, ಡಿವಿಷನ್ ಸಾರಿ ಡಿವಿಷನ್ ಅಲ್ಲ ಡಿವೈಸ್ ಅಂತ ಅಂದ್ಕೊಳ್ಳಿ ಡಿವೈಸ್. ಆ ಡಿವೈಸ್ ಅಂದರೆ ಏನಂತ ಗೊತ್ತಿರಲ್ಲ, ನಾವು ಇಲ್ಲಿ ಫೂಟ್ ನೋಟ್ ಕೊಡಬೇಕು. ಡಿವೈಸ್ ಅಂದರೆ ಸೊ ಇದೇನು ಮಷೀನ್ ಅಂತೇಳಿ ಏನಂತ ಕೊಡಬೇಕು ಮಷೀನ್. ಓ ಡಿವೈಸ್ ಅಂತ ಇಲ್ಲಿ ಯೂಸ್ ಮಾಡಿರೋಂಥ ಈ ಕ್ವಶನ್ ಆನ್ಸರ್ಸಲ್ಲಿ ಏನಿದೆ ಹಂಗಂದರೆ ಮಷೀನ್ ಅಂತೇಳಿ ಅರ್ಥ ಆಗೋ ರೀತಿ ಫೂಟ್ ನೋಟ್ ಕೊಡಬೇಕು. ಅಂತೆ ಇಲ್ಲೇ ಹೇಳಿದೆ ನೋಡಿ, ಈ ಕ್ವಶನ್ನು ಕ್ರಿಯೇಟ್ ಮಾಡಿ ಆ ಕ್ವಶನಿಗೆ ಸಂಬಂಧಪಟ್ಟ ಫೋರ್ ಆನ್ಸರ್ಸ್ಗಳನ್ನು ಏನು ಕ್ರಿಯೇಟ್ ಮಾಡಿದ್ದಾರೆ ಕ್ವಶನ್ಸ್, ಈ ಕ್ವಶನ್ಸಿಗೆ ಏನಾದರೂ ಕ್ಲಾರಿಫಿಕೇಷನ್ಸ್ ಇದ್ದರೆ ಅಂಥ ಕ್ವಶನ್ಸಲ್ಲಿ ಇರುವಂಥ ಕ್ಲಾರಿಫಿಕೇಷನ್ ನೆಸೆಸಿಟಿ ಇದ್ದಾಗ ನಾವು ಫೂಟ್ ನೋಟಲ್ಲಿ ಕೆಲವು ಇನ್ಫಾರ್ಮೇಷನ್ನ ಸಪ್ಲೈ ಮಾಡಬೇಕು ಕೊಟ್ಟಿರಬೇಕು. ಅದನ್ನೇ ನಾನು ಇಲ್ಲಿ ಬರೆದಿದ್ದೆ. ಅರ್ಥ ಆಯಿತಾ? ಕ್ವಶನಿಗೆ ರಿಲೇಟೆಡ್ ಆಗಿ ಅರ್ಥ ಆಗೋ ರೀತಿ ಅಥವಾ ಇದು ಈ ಕ್ವಶನ್ ಇಂಥವರಿಗೆ ಮಾತ್ರ
ಈ ಕ್ವೆಶ್ಚನ್ಗೆ ಸಂಬಂಧಪಟ್ಟಂಥ ಕೆಲವು ಅದರ ಇನ್ಫಾರ್ಮೇಷನ್ಸ್ಗಳನ್ನು ಸಪೋರ್ಟಿಂಗ್ ಇನ್ಫಾರ್ಮೇಷನ್ಸ್ಗಳನ್ನು ಇಲ್ಲಿ ಕೊಡಬೇಕಾಗುತ್ತೆ. ಇದಿಷ್ಟು ನಾವು ಹೇಳ್ತಾ ಹೋಗ್ಬೋದು. ಫೋರ್ಟ್ ನೋಟ್ ಅಂತೇಳಿ ಇಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡ್ಬೋದು. ಇದು ನಾವು ಸಿಕ್ಸ್ತ್ ಜನರಲ್ ಪ್ರಿನ್ಸಿಪಲಲ್ಲಿ ಅರ್ಥ ಮಾಡ್ಕೊಂಡ್ವಿ. ಸಿಕ್ಸ್ತ್ ಆದಮೇಲೆ ನೆಕ್ಸ್ಟ್ ಸೆವೆಂತ್ ಒನ್ ನೆಸೆಸರಿ 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 ಇನ್ಸ್ಟ್ರಕ್ಷನ್ಸ್ ನೆಸೆಸರಿ ಇನ್ಸ್ಟ್ರಕ್ಷನ್ಸ್ ಶುಡ್ ಬಿ ಗಿವನ್ ಟು ದಿ ಇನ್ಫಾರ್ಮೆಂಟ್ಸ್ ಇನ್ಫಾರ್ಮೆಂಟ್ಸ್ ಹಾಗಾದರೆ ನೆಕ್ಸ್ಟ್ ಪ್ರಿನ್ಸಿಪಲ್ ಅಬ್ಸರ್ವ್ ಮಾಡ್ತಾ ಹೋದಾಗ ನೆಸೆಸರಿ ಇನ್ಸ್ಟ್ರಕ್ಷನ್ಸ್ ಶುಡ್ ಬಿ ಗಿವನ್ ಟು ದಿ ಇನ್ಫಾರ್ಮೆಂಟ್ಸ್ ಏನು ಹೇಳಿದ್ದಾರೆ ಅವಶ್ಯಕತೆ ಇರುವಂತಹ ಕೆಲವು ಇನ್ಸ್ಟ್ರಕ್ಷನ್ಸ್ಗಳನ್ನು ಮಾಹಿತಿಗಳನ್ನು ಇನ್ಸ್ಟ್ರಕ್ಷನ್ಸ್ಗಳನ್ನು ಇನ್ಫಾರ್ಮೇಷನ್ಸ್ಗಳನ್ನು ನಾವು ಇನ್ಫಾರ್ಮೆಂಟ್ಸಿಗೆ ಗಿವನ್ ಕೊಡಬೇಕಾಗುತ್ತೆ. ಇನ್ಫಾರ್ಮೆಂಟ್ಸ್ ಅಂದರೆ ಯಾರು? ಹೂ ಗಿವ್ ದ ಇನ್ಫಾರ್ಮೇಷನ್ ಟು ಇನ್ವೆಸ್ಟಿಗೇಟರ್. ಒಬ್ಬ ಇನ್ವೆಸ್ಟಿಗೇಟರಿಗೆ ಯಾರು ಇನ್ಫಾರ್ಮೇಷನ್ ಕೊಡ್ತಾರೆ ಅವನೇ ಇನ್ಫಾರ್ಮೆಂಟ್ಸ್. ಸೊ ಹಾಗಾದ್ರೆ ಇನ್ಫಾರ್ಮೇಷನ್ ಕೊಡುವಂಥ ಇನ್ಫಾರ್ಮೆಂಟ್ಸಿಗೆ ರಿಕ್ವೈರ್ಡ್ ಇರೋಂತಹ ನೆಸೆಸಿಟಿ ಇರೋಂಥ ಇನ್ಸ್ಟ್ರಕ್ಷನ್ಸ್ಗಳನ್ನು ನಾವು ಕೊಟ್ಟಿರಬೇಕು. ಎಕ್ಸಾಂಪಲ್, ನಾವು ಕ್ವೆಶನರಿ ನಾವು ಕ್ರಿಯೇಟ್ ಮಾಡಿದ್ದೀವಿ. ಆ ಕ್ವೆಶನರಿನ ನಾನು ನೋಡಿ ಸರ್, ನಿಮ್ಮಿಂದ ನನಗೆ ಕೆಲವು ಕ್ವೆಶನ್ಸ್ಗೆ ಆನ್ಸರ್ ಬೇಕು, ಇದನ್ನು ಫಿಲ್ ಮಾಡಿಕೊಡಿ ಅಂತೇಳಿ ಆ ಪರ್ಸನಿಗೆ ಕೊಟ್ಟಾಗ, ಈ ಕ್ವೆಶನರಿಗೆ ಸಂಬಂಧಪಟ್ಟಾಗೆ ನಾನು ಇನ್ವೆಸ್ಟಿಗೇಟರ್ ಆಗಿ ಎನ್ಯುಮರೇಟರ್ ಆಗಿ ನಾನು ಅವರಿಗೆ ಹೇಳಬೇಕು, ನೋಡಿ ಸರ್ ಈ ಥರ ಪ್ರಾಡಕ್ಟ್ ಬಗ್ಗೆ ಮಾಡ್ತಾ ಇದ್ದೀನಿ, ಈ ಪ್ರಾಡಕ್ಟ್ ಬಗ್ಗೆ ನನಗೆ ಕ್ವೆಶನ್ಸ್ಗಳನ್ನು ಕ್ರಿಯೇಟ್ ಮಾಡಿದ್ದೀನಿ, ನಿಮಗೆ ಏನೇನು ಕ್ವೆಶನ್ ಗೊತ್ತಿದೆ, ಯಾವ ಥರ ಆನ್ಸರ್ ಮಾಡಬೇಕು ಅಂತ ನಾನು ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ. ಈ ಥರ ಇಷ್ಟೇ ಎಸ್ಆರ್ ನೋ ಇರುತ್ತೆ, ನಿಮಗೆ ಎಸ್ ಆರ್ ಎಸ್ ಅಂತ ನೀ ನೋ ಅಂದರೆ ನೋ ಅಂತೇಳಿ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಕೆಳಗಡೆ ಇನ್ಫಾರ್ಮೇಷನ್ಸ್ ಕೊಟ್ಟಿದೆ ಅಂತ ಅವನಿಗೆ ಕ್ವೆಶನರಿನ ಕರೆಕ್ಟಾಗಿ ಫಿಲ್ ಮಾಡಿ ಸಪೋರ್ಟ್ ಕೊಡೋ ರೀತಿ ಅವನಿಗೆ ಏನು ಇನ್ಸ್ಟ್ರಕ್ಷನ್ಸ್ ಬೇಕೋ ಆ ಇನ್ಸ್ಟ್ರಕ್ಷನ್ನ ಕೊಟ್ಟು ಸಪೋರ್ಟ್ ಮಾಡಬೇಕು. ಆ ಸಪೋರ್ಟ್ನ ಮಾಡಿದರೆ ಇನ್ಸ್ಟ್ರಕ್ಷನ್ನ ಕರೆಕ್ಟಾಗಿ ಕೊಟ್ಟರೆ ಆ ಕ್ವೆಶನಿಗೆ ನಾವೇನು ಮಾಡ್ತಾನೆ ಪರ್ಸನ್ ಕರೆಕ್ಟಾಗಿ ಫಿಲ್ ಮಾಡಿ ಕೊಟ್ಟಾಗ ನಮಗೆ ಅಕ್ಯುರೇಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಕರೆಕ್ಟಾಗಿ ಇನ್ಫಾರ್ಮೇಷನ್, ಸತ್ಯ ಆಗಿರೋಂಥ ಮಾಹಿತಿ, ಕರೆಕ್ಟಾಗಿರೋಂಥ ಮಾಹಿತಿ ಸಿಗುತ್ತೆ, ಇನ್ಫಾರ್ಮೇಷನ್ ಸಿಗುತ್ತೆ. ಹಾಗಾಗಿ ನಾವು ಯಾವಾಗಲೂ ಅವ್ರಿಗೆ ಸಪೋರ್ಟಿವ್ ಆಗಿರಬೇಕು, ಒಂದು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರಬೇಕು, ಅವ್ರಿಗೆ ಅವಶ್ಯಕತೆ ಇರೋಂಥ ಇನ್ಸ್ಟ್ರಕ್ಷನ್ಸ್ಗಳನ್ನು ಹೇಳ್ತಾ ಇರಬೇಕು. ಈ ಥರ ನೋಡಿ, ಈ ಥರ ಮಾಡಿ, ಹಿಂಗೆ ಟಿಕ್ ಹಾಕ್ಬೇಕಾಗುತ್ತೆ. ನೀವು ಅವ್ರಿಗೆ ಈಗ ಓದೋಕ್ಕೆ ಬರಲ್ಲ, ಎಕ್ಸಾಂಪಲ್ ನಾವು ಓದಿರಬೇಕು, ನೋಡಿ ಡು ಯು ಯೂಸ್ ಬೈಕ್, ನೀವು ಬೈಕ್ ಯೂಸ್ ಮಾಡ್ತೀರಾ, ಇಂಗ್ಲೀಷಲ್ಲಿ ಇದೆಯಮ್ಮ, ನೀವು ಬೈಕ್ ಯೂಸ್ ಮಾಡ್ತೀರಾ, ಅಣ್ಣ ಬೈಕ್ ಯೂಸ್ ಮಾಡ್ತೀರಾ, ಎಸ್ ಅಂದರೆ ಯೂಸ್ ಮಾಡ್ತೀನಿ, ನಿಮ್ಮ ಹತ್ರ ಇದ್ದರೆ ಎಸ್ ಹಾಕ್ರಿ, ಇಲ್ಲ ಅಂದರೆ ನೋ ಹಾಕ್ರಿ ಅಂತ ಅವ್ರಿಗೆ ಹೇಳ್ಕೊಡ್ಬೇಕು ಅರ್ಥ ಆಗಲಿಲ್ಲ ಅಂದಾಗ. ಈ ರೀತಿ ನಾವು ಅವರಿಗೆ ಸಪೋರ್ಟ್ ಮಾಡಿದರೆ ಇನ್ಸ್ಟ್ರಕ್ಷನ್ಸ್ಗಳನ್ನು ಕೊಡೋದ್ರಿಂದ ನಮಗೇನಾಗುತ್ತೆ, ಒಂದು ಅಕ್ಯುರೇಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಕ್ವೆಶನರಿ ಮಾಡಿದ್ದಕ್ಕೂ ಸರ್ವೆ ಮಾಡಿದ್ದಕ್ಕೂ ಇನ್ವೆಸ್ಟಿಗೇಷನ್ ಹೆಲ್ಪ್ಫುಲ್ ಆಗುತ್ತೆ ಅಂತೇಳಿ ಹೇಳ್ಬೋದು, ಲಾಟ್ ಆಫ್ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಇದು ನಾವು ಒಂದು ಸೆವೆಂತ್ ಜನರಲ್ ಪ್ರಿನ್ಸಿಪಲಲ್ಲಿ ಅರ್ಥ ಮಾಡ್ಕೋಬೋದು. ನೆಕ್ಸ್ಟ್ 8 questions which require questions which require mathematical Regis should be avoided. Questions which require mathematical regis should be avoided. ಅಂದರೆ ಕ್ವೆಶನ್ಸ್ಗಳನ್ನು ನಾವು ಪ್ರಿಪೇರ್ ಮಾಡಬೇಕಾದ್ರೆ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಬರೋ ರೀತಿ, ಒಂದು ಲೆಕ್ಕ ಮಾಡೋ ರೀತಿ, ಕೂಡೋದು, ಕಳೆಯೋದು, ಗುಡಿಸೋದು, ಈ ಥರ ಬರೋಂಥ ಕ್ವೆಶನ್ಸ್ಗಳನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಅಂಥ ಕ್ವೆಶನ್ಸಿಗೆ ಇಲ್ಲಿ ಇಂಪಾರ್ಟೆನ್ಸ್ ಇರಲ್ಲ. ಕ್ವೆಶನರಿ ಅಂದಾಗ ಸಿಂಪಲಾಗಿ ಎಸ್ ಆರ್ ನೋ ಅಥವಾ ಫಿಲಿಂದ ಕೆಳಗೆ ಕೊಟ್ಟಿರೋಂಥ ಬ್ಲ್ಯಾಂಕ್ಸ್ನ ಫಿಲ್ ಮಾಡೋ ರೀತಿ, ಒಂದು ಸ್ಮಾಲ್ ಸೆಂಟೆನ್ಸ್ಗಳನ್ನು ಬರೆಯೋ ರೀತಿ,
ಕೊಟ್ಟಿರ್ತಾರೆ ಹೊರತು ಅಲ್ಲಿ ಯಾವುದೇ ರೀತಿಯಾದಂತಹ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಮಾಡೋ ರೀತಿ ಕೊಟ್ಟಿರಲ್ಲ. ಅದು ಕೊಡಬಾರ್ದು. ಅದು ಕೊಟ್ಟರೆ ಏನಾಗುತ್ತೆ, ಕ್ವೆಶನರಿ ಒಂದು ಕರೆಕ್ಟ್ ಫಾರ್ಮೆಟಲ್ಲಿ ಪ್ರಿಪೇರ್ ಆಗಿಲ್ಲ ಅಂತೇಳಿ ನಾವು ಹೇಳ್ತೀವಿ. ಹಾಗಾಗಿ ಕ್ವೆಶನರಿಯನ್ನು ಕರೆಕ್ಟ್ ಫಾರ್ಮೆಟಲ್ಲಿ ಫಿಲ್ ಮಾಡಬೇಕು ಅಂದರೆ, ಸಾರಿ ಕರೆಕ್ಟ್ ಫಾರ್ಮೆಟಲ್ಲಿ ಪ್ರಿಪೇರ್ ಮಾಡಬೇಕು ಅಂದರೆ ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್ಗಳನ್ನು ನೆಗ್ಲೆಕ್ಟ್ ಮಾಡಬೇಕು, ಅವಾಯ್ಡ್ ಮಾಡಬೇಕು ಅಂತೇಳಿ ಹೇಳ್ತಾರೆ. ಸೊ ಇದನ್ನು ನಾವು ಅಕ್ಸೆಪ್ಟ್ ಮಾಡಬೇಕಾಗತ್ತೆ. ಯಾಕಂದರೆ ನಾವು ಕ್ವೆಶನ್ನ ಪ್ರಿಪೇರ್ ಮಾಡಿ ಯಾವುದೋ ಒಂದು ಪ್ರಾಬ್ಲಮ್ಸ್ ಕೊಟ್ಟು ಇದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೊಟ್ಟರೆ ಅವ್ರು ಲೆಕ್ಕ ಮಾಡ್ಕೊತ ಕೂತ್ಕೊಳಕ್ಕಾಗತ್ತೆ ಜನಕ್ಕೆ ಆಗಲ್ಲ. ಹಾಗಾಗಿ ಆ ಥರ ಅಂಥ ಕಾನ್ಸೆಪ್ಟ್ ಯಾವ್ದಾದ್ರು ಬಂದರೆ ಅದನ್ನು ಬೇರೆ ರೀತಿಯಲ್ಲಿ ಬೇರೆ ಒಂದು ಮ್ಯಾನರಲ್ಲಿ ನಾವು ಕ್ವೆಶನ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಅಂಥ ಕಾನ್ಸೆಪ್ಟ್ಗಳು ಆದಷ್ಟು ಇಲ್ಲಿ 90% ಬರೋದಿಲ್ಲ. ನೆಕ್ಸ್ಟ್, ದ ಕ್ವೆಶನರಿ ಶುಡ್ ಬಿ ಅಟ್ರಾಕ್ಟಿವ್. ಕ್ವೆಶನರಿ ಶುಡ್ ಬಿ ಅಟ್ರಾಕ್ಟಿವ್. ದ ಕ್ವೆಶನರಿ ಶುಡ್ ಬಿ ಅಟ್ರಾಕ್ಟಿವ್ ಏನು? ದ ಕ್ವೆಶನರಿ ಶುಡ್ ಬಿ ಅಟ್ರಾಕ್ಟಿವ್. ಕ್ವೆಶನ್ಸ್ ಹೇಗಿರಬೇಕು? ನೋಡಿದ ಕೂಡ ಅಟ್ರಾಕ್ಟಿವ್ ಆಗಬೇಕು. ಹಂಗಂತ ಹೇಳಿ ಅಟ್ರಾಕ್ಟಿವ್ ಆಗಬೇಕು ಅಂತೇಳಿ ಅದನ್ನು ಡಿಫ್ರೆಂಟ್ ಕಲರ್ಗಳಲ್ಲಿ ಒಂದು ಹೈಲೈಟ್ ಆಗೋ ರೀತಿ ಡಿಫ್ರೆಂಟ್ ಸ್ಟೈಲಲ್ಲಿ ವರ್ಡ್ಸ್ಗಳನ್ನ ಡಿಸೈನ್ಗಳನ್ನು ಮಾಡಿ ಬೋಲ್ಡ್ ಬ್ಲಾಕ್ ಬೋಲ್ಡ್ ಮಾಡಿ ಇನ್ನೊಂದು ಯಾವುದೋ ಇಟಾಲಿ ಸ್ಟೈಲ್ ಕೊಟ್ಟು ಬೇರೆ ಬೇರೆ ಥರ ಮಾಡಬಾರ್ದು. ಅಟ್ರಾಕ್ಟಿವ್ ಅಂದರೆ ನೋಡಿದ ಕೂಡಲೇ ಒಂದು ಸಿಸ್ಟಮೆಟಿಕ್ ಮ್ಯಾನರಲ್ಲಿ ಕ್ವೆಶನ್ಸ್ ಈಸಿ ಮ್ಯಾನರಲ್ಲಿದ್ದು ಕ್ವೆಶನ್ ಒಂದು ಸಿಂಪಲ್ಲಾಗಿದ್ದರೆ ಅದು ಅಟ್ರಾಕ್ಟ್ ಆಗುತ್ತೆ. ಅಟ್ರಾಕ್ಟ್ ಆಗಬೇಕು ಅಂತೇಳಿ, ಚೆನ್ನಾಗಿ ಕಾಣಬೇಕು ಅಂತೇಳಿ ನಾವು ಅದನ್ನು ಕಲರ್ ಕೊಡೋದಾಗಲಿ, ರೆಡ್ ಕಲರ್ ಕಾಣೋದು, ಯಾವುದೋ ಬ್ಲ್ಯಾಕ್ ಕಲರ್ ಕೊಡೋದು, ದಪ್ಪ ಅಕ್ಷರದಲ್ಲಿ ಹಾಕೋದು, ಯಾವುದೋ ಇಟಾಲಿ ಸ್ಟೈಲ್ ಕೊಡೋದು, ಸೊಟ್ಟ ಅಕ್ಷರ ಸ್ಟೈಲಿಶಾಗಿ ಬರೋ ರೀತಿ ಈ ಥರ ಡಿಫ್ರೆಂಟ್ ಹೆಂಗೆ ಬೇಕು ಮಾಡೋದಲ್ಲ. ಅಟ್ರಾಕ್ಟಿವ್ ಅಂತ ಬರೋದಾದರೆ ಅದು ನೋಡಿದ ಕೂಡ ಸೊ ಒಂದು ಸಿಸ್ಟಮೆಟಿಕ್ ಆಗಿರಬೇಕು, ಒಂದು ಸ್ಟ್ಯಾಂಡರ್ಡ್ ಆಗಿರಬೇಕು, ಅದನ್ನು ಕ್ವೆಶನ್ ಓದಿದ ಕೂಡ ಅರ್ಥ ಆಗಬೇಕು, ಈಸಿ ವೇಯಲ್ಲಿ ಇರಬೇಕು, ಆ ಒಂದು ಲೆಸ್ ಕ್ವೆಶನ್ಸ್ ಇರಬೇಕು. ಈ ಥರ ಎಲ್ಲ ಇದ್ದರೆ ಕ್ವೆಶನ್ಸ್ ಬೇಗ ಏನಾಗುತ್ತೆ, ಅಟ್ರಾಕ್ಟಿವ್ ಆಗುತ್ತೆ. ಹಾಗಾಗಿ ಅದನ್ನು ನಾವು ಆ ಪಾಯಿಂಟ್ ಆಫ್ ವ್ಯೂಲಿ ಅಟ್ರಾಕ್ಟಿವ್ ಅಂತ ಹೇಳಿ ಹೇಳಬೇಕಾಗುತ್ತೆ. ಅದನ್ನು ಬಿಟ್ಟು ಒಂದು ಡಿಫ್ರೆಂಟ್ ಕಾನ್ಸೆಪ್ಟನ್ನ ಇಟ್ಕೊಂಡು ಅಟ್ರಾಕ್ಟಿವ್ ಅಂತ ಹೇಳೋದು ತಪ್ಪಾಗುತ್ತೆ. ಇದನ್ನು ನಾವು 9th ಹೇಳ್ಬೋದು. ನೆಕ್ಸ್ಟ್ 10th. ಸೊ ವೆಯ್ಟ್, ದಿ ಕ್ವೆಶನ್ಸ್ ಆರ್ ಸೋ ಫ್ರೇಮ್ಡ್ ದಟ್ ದಿ ವ್ಯಾಲಿಡಿಟಿ ಆಫ್ ದ information supplied by the informants can be cross checked, can be cross checked. The questions are so framed that the validity of the informations supplied by the informants can be cross checked. Andre naavu yenu questions kalanna frame maadirthevi anta questions ge bandiranta informations valid idena ಅನ್ನೋದು ಸಪ್ಲೈ ಮಾಡಿರೋಂಥ ಇನ್ಫಾರ್ಮೆಂಟ್ಸ್ ಸಪ್ಲೈ ಮಾಡಿರ್ತಾರಲ್ಲ, ಕೊಟ್ಟಿರ್ತಾರಲ್ಲ ಕ್ವೆಶನಿಗೆ ಆನ್ಸರ್ನ ಒಂದು ಫಿಲ್ ಮಾಡಿ ನಮಗೆ ಕ್ವೆಶನರಿಗೆ ಕೊಟ್ಟಿರ್ತಾರಲ್ಲ, ಆ ಕಲೆಕ್ಟ್ ಮಾಡಿದಂಥ ಇನ್ಫಾರ್ಮೇಷನ್ಸು ಎಷ್ಟು ಮಟ್ಟಿಗೆ ವ್ಯಾಲಿಡಿಟಿ ಇದೆ, ಕರೆಕ್ಟ್ ಇದೆ ಅಂತ ನಾವು ಕ್ರಾಸ್ ಚೆಕ್ ಮಾಡಬೇಕಾಗುತ್ತೆ. ಇದು ಒಂದು ಕೂಡ ಒಂದು ಪ್ರಿನ್ಸಿಪಲ್ ಆಗುತ್ತೆ ಕ್ವೆಶನರಿಯಲ್ಲಿ ಅಂತ ಹೇಳ್ತಾರೆ. ಸೊ ಇದು 10th ನಾವು ಅಬ್ಸರ್ವ್ ಮಾಡ್ತೀವಿ. ನೆಕ್ಸ್ಟ್ 11th, ಕ್ವೆಶನರಿ
ಕ್ವೆಶನಲ್ಲಿ ಶುಡ್ ಆಲ್ಸೋ ಅಶ್ಯೂರ್ ದಟ್ ದಿ ಇನ್ಫಾರ್ಮೇಶನ್ information supplied will be kept confidential and shall not be used for this disadvantage. So 11th one, last one, questionnaire should also assure that information supplied will be kept confidential and shall not be used for disadvantage. ಯಾಕಂದರೆ ಕ್ವೆಶನರಿ ಏನು ಅಶ್ಯೂರ್ ಮಾಡಬೇಕು, ಕ್ವೆಶನರಿಯನ್ನು ಕೊಟ್ಟಾಗ ಇನ್ಫಾರ್ಮೇಷನ್ ಏನು ಸಪ್ಲೈ ಮಾಡಿರ್ತಾರೆ, ಬಂದಿರುತ್ತೆ ಇನ್ಫಾರ್ಮೇಷನು, ಆ ಇನ್ಫಾರ್ಮೇಷನ್ಸ್ಗಳು ಯಾವಾಗಲೂ ಕಾನ್ಫಿಡೆನ್ಷಿಯಾಗಿರಬೇಕು, ಸೀಕ್ರೆಟ್ ಆಗಿರಬೇಕು. ಯಾರೋ ಒಬ್ಬ ಪರ್ಸನಿಗೆ ನಾವು ಕ್ವೆಶನರಿ ಕೊಟ್ಟಿದ್ದೀವಿ ಅಂದರೆ ಅವ್ರು ಫಿಲ್ ಮಾಡಿರೋಂಥ ಎಲ್ಲ ಇನ್ಫಾರ್ಮೇಷನ್ಸ್ಗಳು ನಾವು ಕಲೆಕ್ಟ್ ಮಾಡಿರ್ತೇವಲ್ಲ. ಇನ್ನು ಒಂದು ಕ್ವೆಶನರಿ, ಈಗ ರಾಮು ಅಂತ ಆಗಲೇ ಎಕ್ಸಾಂಪಲ್ ತೊಗೊಂಡ್ವಿ, ರಾಮು ಕ್ವೆಶನರಿ ಕೊಟ್ಟಿದ್ದೀನಿ, ಅವರೆಲ್ಲ ಕ್ವೆಶನ್ಗೂ ಆನ್ಸರ್ ಮಾಡಿದ್ದಾರೆ, ಆ ಆನ್ಸರ್ ಮಾಡಿರೋಂಥ ಕ್ವೆಶನರಿನ ನಾನು ವಾಪಸ್ ಕಲೆಕ್ಟ್ ಮಾಡಿದಾಗ ಆ ಇನ್ಫಾರ್ಮೇಷನ್, ರಾಮು ಫಿಲ್ ಮಾಡಿರೋಂಥ ಇನ್ಫಾರ್ಮೇಷನ್ಸ್ಗಳು ಯಾವಾಗಲೂ ನಮ್ಮ ಹತ್ರ ಅಷ್ಟೇ ಇರಬೇಕು, ನನ್ನ ಹತ್ರ ಅಷ್ಟೇ ಇರಬೇಕು, ಬೇರೆಯವ್ರಿಗೆ ಗೊತ್ತಾಗಬಾರ್ದು, ಸೀಕ್ರೆಟಾಗಿ ಮೇಂಟೈನ್ ಮಾಡಬೇಕು. ಸೊ ಅದನ್ನು ಯಾವುದೋ ಒಂದು ಬೇರೆ ಪರ್ಪಸ್ಸಿಗೋಸ್ಕರ, ಸೊ ಅದನ್ನು ಶಾಲ್ ನಾಟ್ ಬಿ ಯೂಸ್ಡ್ ಫಾರ್ ಡಿಸ್ಅಡ್ವಾಂಟೇಜಸ್. ಸೊ ಅದನ್ನು ಮಿಸ್ಯೂಸ್ ಆಗೋ ರೀತಿ ಮಾಡಬಾರ್ದು, ಡಿಸ್ಅಡ್ವಾಂಟೇಜಸ್ ಆಗೋ ರೀತಿ ಮಾಡಬಾರ್ದು ಅಂತ ಹೇಳಿದ್ದಾರೆ. ಈಗ ಇದಕ್ಕೆ ಅರ್ಥ ಆಗಬೇಕಾದ್ರೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡೋದಾದ್ರೆ, ಎಕ್ಸಾಂಪಲ್, ನಾನು ಕ್ಯಾನ್ಸರ್ ಬಗ್ಗೆ ಒಂದು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿ ಕ್ಯಾನ್ಸರ್ ಪೇಷಂಟ್ ಯಾರ್ಯಾರಿದ್ದಾರೆ, ಏನಿದ್ದಾರೆ, ಹೆಂಗೆ ಅಂತ ನಾನು ಸ್ಟಡಿ ಮಾಡ್ತಿರ್ತೀನಿ. ಈಗ ಯಾರೋ ಒಬ್ಬ ಪರ್ಸನಿಗೆ ಇನ್ಫಾರ್ಮೇಷನ್ನ ನಾನು ತಗೊಂಡ್ ಹೋದಾಗ ಅವನಲ್ಲಿ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗಿರುತ್ತೆ, ಕ್ಯಾನ್ಸರ್ ಇದೆ ಅಂತ. ಆದರೆ ಆ ವಿಚಾರ ಅವರು ನಮಗೆ ಅಷ್ಟೇ ಹೇಳಿರ್ತಾನೆ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ, ಆ ಇನ್ಫಾರ್ಮೇಷನ್ ಅಕ್ಕಪಕ್ಕ ಮನೆ ಅವನಿಗೂ ಇರೋರಿಗೂ ಹೇಳಿರಲ್ಲ, ಅಷ್ಟು ಅವನು ಕಾಪಾಡ್ಕೊಂಬಂದಿರ್ತಾನೆ. ಅದೇ ಥರ ಅವನು ನಮಗೆ ಸಪೋರ್ಟ್ ಮಾಡಿದ್ದಾನೆ ಅಂದಾಗ ಅವನ ಇನ್ಫಾರ್ಮೇಷನ್ಸ್ಗಳು ನಮಗೆ ಏನು ಬೇಕೋ ಆ ಇನ್ವೆಸ್ಟಿಗೇಷನ್ಗೆ ಅಷ್ಟೇ ಯೂಸ್ ಮಾಡ್ಕೋಬೇಕು ಹೊರತು, ಅವನಿಗೆ ಕ್ಯಾನ್ಸರ್ ಬಂತು ಅಂತೇಳಿ ಅವ್ನು ಫಿಲ್ ಮಾಡ್ಕೊಂಡಿದ್ದು ನೋಡಿ ಈ ಕ್ವೆಶನಲ್ಲಿ ಫಿಲ್ ಮಾಡಿದ್ದು ಗೊತ್ತಾದಮೇಲೆ ನಾವು ಎಲ್ಲ ಕಡೆ ಸ್ಪ್ರೆಡ್ ಮಾಡೋದಾಗಲಿ, ಅದನ್ನು ಮಿಸ್ಯೂಸ್ ಮಾಡ್ಕೊಳೋದಾಗಲಿ ಮಾಡಬಾರ್ದು, ಪಬ್ಲಿಸಿಟಿ ಮಾಡೋದಾಗ ಮಾಡಬಾರ್ದು, ಅದು ರಾಂಗ್ ಆಗುತ್ತೆ, ತಪ್ಪಾಗುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಇದು ಒಳ್ಳೆ ಕ್ವೆಶನರಿ ಅಂತೇಳಿ ಅನಿಸ್ಕೊಳಲ್ಲ, ಇದನ್ನು ಇಲ್ಲಿ ನಾವು ಅರ್ಥ ಮಾಡ್ಕೋಬೋದು. ಇದಿಷ್ಟು ಟೋಟಲಾಗಿ 11 ಒಂದು ಪ್ರಿನ್ಸಿಪಲ್ಸ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಕ್ವೆಶನರಿನ ಪ್ರಿಪೇರ್ ಮಾಡಬೇಕಾದ್ರೆ ಕ್ವೆಶನರಿ ಫಾರ್ಮ್ಯಾಟ್ ಹೇಗಿರಬೇಕು, ಫ್ರೇಮ್ ಮಾಡುವಂಥ ಮ್ಯಾನರ್ ಹೇಗಿರಬೇಕು ಅಂತ ಹೇಳಿದರೆ, ಇದಿಷ್ಟು ಇವತ್ತಿನ ಕ್ಲಾಸಲ್ಲಿ ನಾವು ಅರ್ಥ ಮಾಡ್ಕೊಂಡ್ವಿ. ಇದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಒಂದು ಕ್ವೆಶನರಿನ ತಗೊಂಡು ಕ್ರಿಯೇಟ್ ಮಾಡೋದಂತೆ, ಕ್ರಿಯೇಟ್ ಮಾಡಿ ಅರ್ಥ ಮಾಡ್ಕೊಳ್ಳೋಣ. ಸೊ ಹಾಗಾದರೆ ಇವತ್ತಿನ ಕ್ಲಾಸಿಗೆ ನಾನು ಇಲ್ಲಿ ಸ್ಟಾಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟುಡೇ ಕ್ಲಾಸ್. ಥ್ಯಾಂಕ್ ಯು.